ಕಣ್ಣೋಡ ಒಂದೇ ಕಣ್ಣಿರೋದು ಎಲ್ಲಪ್ಪ ನಾವು ಕೇಳ್ಕೊಂತೀನದು ಎಲ್ಲ ಬಂದವರಲ್ಲ ನಾವು ಬಂದೋ ಕಣ್ ಕಾಣ್ತಾ ಇರೋದು ಬಂದ ಹೇಳಿಲ್ಲ ಯಾರು ಏನೇನ್ ಬೇಕೋ ಅವ್ರವ್ರ ಮನೆಗೆ ಬೇಕೋ ಮೇನೇನ್ ಅಧಿಕಾರಿಗಳು ಮಾಡ್ಕೊಂಡವ್ರೆ ಬಡವ್ರು ಬಡವ್ರು ಹೆಂಗವ್ರ ಹಂಗೆ ಅವ್ರೆ ಸರ್ ಕಲ್ಕೊಳ್ಳಿ ಇವರು ಸ್ವಸಂತ್ರ ತಕ್ಕಂದು ನಮ್ಮಂತೆ ಬಡವ್ರಿಗೆಲ್ಲ ಏನ್ ಸಹಾಯ ಮಾಡ್ತಾ ಇದ್ದಾರು ಆ ಕೇಳಕ್ಕೆಲ್ಲ ಅಗ್ನ ಸಾಮಾನು ಕೊಡ್ತಾವ್ರೆ ನಮ್ಗೆ ಅಕ್ಕಿ ಸೀಮೆಣ್ಣೆ ಏಳನೆ ನಮ್ಗೆ ಇರುದು ಇಂತ ಎಣ್ಣೆಯನ್ನೆಲ್ಲ ಮಾಡ್ಕೊಂಡು ನಮ್ಗೆ ಜಮೀನು ಇಲ್ಲ ನಮ್ಗೆ ಅಕ್ಕ ಪತ್ರನು ಇಲ್ಲ ಸೈಟು ಇಲ್ಲ ಬೀದಿನ ತರ್ತಾಮಿ ಗೆದ್ದಾದ್ಮೇಲೆ ನಮ್ಮ ಆಟ ತುಳಿದು ಈ ಕೆಲಸ ಆಯ್ತಾ ಇದೆ 300 ರೂಪಾಯಿ ಅಂತ ಸಿಲಿಂಡರ್ ಹೇಳ್ಬಿಟ್ಟು ಈಗ 1400 ರೂಪಾಯಿ ತಗೋತಾವ್ರಲ್ಲ ನಾವು ಕೂಲಿ ಮಾಡೋ ನಮ್ ಎಲ್ಲಿಂದ ಕೊಡಮ ಗಣಸತ್ ಮುಂದೆರು ಹಂಗಿ ನನ್ ಕಾಲ್ ಬಿಡ್ತದೆ ನಾ ಕೂಲಿ ಮಾಡೋಂಗಿಲ್ಲ ನಾವ್ ಎಲ್ಲಿಂದ ತಂದು ಕೊಡೋದು ಯಾರು ನಮ್ಗೆ ಉಪಯೋಗ ಇಲ್ಲ ಇವ್ರ ಪ್ರೋಗ್ರಾಮ್ ಯಾಕೆ ಬಂದ್ರಿ ಮತ್ತೆ ಜೀರೋ ಕಟ್ಟ ಯಾರಂತ ಜೀರೋ ಕಟ್ಟ ಅಂತ ಮಾಡ್ಸಿದ್ರಲ್ಲ ಜೀರೋ ಕಟ್ಟ ಮಾಡ್ಬಿಟ್ಟು ನಮ್ಗೆ ಏನ ಆದಾಯ ಮಾಡಿದ್ದಾರೆ ಈ ಅಪ್ಪ ಎಲ್ಲ ನಮ್ಗೆ ಮೋಸದ ಕೆಲಸನೇ ಮಾಡವ್ರೆ ಇವಾಗ ಕಟ್ಟಿ 3 ವರ್ಷ 4 ವರ್ಷ ಆಗೈತೆ ನಮಗ್ ರುದ್ರಪ್ಪ ದುಡ್ಡನ್ನು ಮಾಡಿಸ್ಕೊಟ್ಟಿದ್ದಾರೆ ನಮ್ಗೆ ಅದು ಇಲ್ಲ ಮಕ್ಕಳೆಲ್ಲ ವಿದ್ಯಾಭ್ಯಾಸದಲ್ಲವೇ ನಾವು ಕೂಲಿ ಮಾಡ್ಕೊಂಡು ಮಕ್ಕಳನ್ನ ಓದಿಸುವ ಮನೆ ಸಂಸಾರನ ಮಾಡುವ ಇಲ್ಲ ಗ್ಯಾಸ್ ದುಡ್ಡು ಕಟ್ಟುವ ನಾವ್ ಏನೇನು ಅಂತ ಮಾಡುವ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನೋಡಕ್ಕೆ ಅಲ್ಲಿ ಟಿವಿಗಳಲ್ಲಿ ನೋಡಕ್ಕೆ ಬಂದಿದೀವಿ ಮೋದಿ ನೋಡಕ್ ಬಂದ್ರ ಯಾವ ಕಾರಣಕ್ಕೆ ಮೋದಿ ನೋಡ್ಬೇಕು ನೀವು ಏನೋ ನೋಡ್ಬೇಕಲ್ಲಪ್ಪ ನೀನೇನವ ಎಷ್ಟು ವರ್ಷ ನವ ನಿಂಗೆ ಎಷ್ಟು ವರ್ಷ ಬಂದ್ರೆ ನೀವ್ ಯಾಕೆ ಬಂದ್ರಿ ಅಯ್ಯೋ ನೋಡಕ್ ಬಂದೋ ಎಲ್ಲ ನೋಡಕ್ ಬಂದ್ರ ನೋಡು ನೋಡಿದ್ರ ಬಿಸ್ಲಲ್ಲಿ ಇದ್ರಲ್ಲಿ ಎಲ್ಲ ಬಂದವ್ರಲ್ಲ ನಾವು ಬಂದೋ ಅಂದ್ರೆ ಕೃಷಿ ಸಮ್ಮಾನ ಯೋಜನೆಯಲ್ಲಿ ವರ್ಷಕ್ಕೆ 6,000 ಸೆಂಟ್ರಲ್ ಗವರ್ಮೆಂಟ್ ಅವ್ರು ಹಾಕ್ತಾರೆ ರಾಜ್ಯ ಸರ್ಕಾರ 4,000 ಸೇರಿ ವರ್ಷಕ್ಕೆ 10,000 ಹಾಕ್ತಾರೆ ಸೊ ಆ ದಿವಸ ಹಾಕಂತ ಬೇರೆ ಕಂತ ಇಲ್ಲ ಅಂದ್ರೆ ಅಕೌಂಟ್ಗೆ ಅಮೌಂಟ್ ಹಾಕ್ತಾರಲ್ಲ ಅದಕ್ಕ ಓಕೆ ಪಾಪ ಅಜ್ಜಿಗೆ ಏನು ಗೊತ್ತಾಗೋದಿಲ್ಲ ಯಾವ್ರು ಬ್ರದರ್ ಕಿರ್ಗೋಲ್ ಮಲವಳ್ಳಿ ಕ್ಷೇತ್ರ ಏನ್ ಮಾಡ್ತೀರಿ ಸರಿ ನಾವೆಲ್ಲ ಆಟೋ ಡ್ರೈವರ್ ವೋಟ್ ಹೆಂಗೆ ವೋಟ್ ಇವಾಗ ಬಿಜೆಪಿಗೆ ಮಾಡ್ಬೇಕಂತ ಇದೀವಿ ಯಾರು ಈ ಸರಿ ಮುನಿರಾಜ್ ಹೆಂಗೆ ವ್ಯಕ್ತಿ ನಮಗೂ ಇವಾಗ ಹೊಸ್ದಾಗ ಹೋಗ್ತಾ ಇರೋದು ಪಕ್ಷಕ್ಕೆ ಇವಾಗ ಹೊಸ್ದಾಗ ಸೇರ್ತಾ ಇದ್ದೀವಿ ಅವ ನಾನು ಇಲ್ಲಿ ಮದ್ದೂರನ್ನು ಬೆಂಗಳೂರಿಂದ ಬಂದೀವಿ ನೀವು ಮಾತಾಡ್ಸಕ್ಕೆ ಜನಗಳ ಒಳ್ಳೇದಲ್ಲಿ ಹಾಂ ಪಕ್ಷಕ್ಕೆ ಇವಾಗ ಹೊಸ್ದಾಗ ಸೇರ್ತಾ ಇದ್ದೀವಿ ಸರ್ ನಾವು ಗೆಲ್ಲಬಹುದಾ ಮಳವಳ್ಳಿಲಿ ಸರ್ ಗೆಲ್ಲಿಸ್ಬೇಕು ಅಂತ ಮಾಡ್ತಾ ಇದೀವಿ ಸರ್ ಈ ಸಲ ಗೆಲ್ಲಿಸ್ಬೇಕು ಅಂತ ಇದೀವಿ ಮುನಿಗ ಯಾವ ಮುನ್ರಾಜು ಅಂತಾನ ಬಿಜೆಪಿ ಅಂತಾನ ಬಿಜೆಪಿ ಮುನಿರಾಜು ಇಬ್ರು ಎರಡು ಬೇಕು ಓಕೆ ಏನ್ ನಿರೀಕ್ಷೆ ಮಾಡ್ತೀರಿ ಗೆದ್ರೆ ಮುನ್ರಾಜು ತವಿಂದ ತಾವು ಅಂದ್ರೆ ನಮ್ಮೂರ್ಗೆ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಸರ್ ಆಟೋ ಡ್ರೈವರ್ ಆಗಲಿ ಮತ್ತೆ ಈಗ ಬಡವರ್ಗಾಗಲಿ ಮನೆಗೆ ಸ್ವಲ್ಪ ಹೆಲ್ಪ್ ಅಷ್ಟೇ ಸರ್ ಮನೆ ಬಡ ನಮ್ಗೆ ಹೆಲ್ಪ್ ಮಾಡಿದ್ರೆ ಸಾಕು ಅಷ್ಟೇ ಸರ್ ಈ ಅಂತಾನಿ ಮತ್ತೆ ನರೇಂದ್ರ ಸ್ವಾಮಿ ಮಾಡಿಲ್ವಾ ಏನಿಲ್ಲ ಸರ್ ನಮ್ಗೆ ಏನು ಮಾಡ್ಕೊಟ್ಟಿಲ್ಲ ಅವರು ನಿಜ ಏನು ಮಾಡ್ಕೊಟ್ಟಿಲ್ಲ ಇಬ್ರು ಎಂಎಲ್ಎಗಳು ಏನು ಮಾಡಿಲ್ಲ ಸರ್ ನರೇಂದ್ರ ಸ್ವಾಮಿ ಮಿನಿಸ್ಟರ್ ಆಗಿದ್ರು ಬೇಕೋ ಎಲ್ಲ ಅವ್ರವ್ರು ಮಾಡ್ಕೊಂಡವ್ರೆ ಯಾರಿಗೆ ಏನೇನ್ ಬೇಕೋ ಅವ್ರವ್ರ ಮನೆಗೆ ಬೇಕೋ ಮೇನೇನ್ ಅಧಿಕಾರಿಗಳು ಮಾಡ್ಕೊಂಡವ್ರೆ ಬಡವರು ಬಡವರು ಹೆಂಗವ್ರ ಹಂಗೆ ಅವ್ರೆ ಸರ್ ಕಲ್ಕೊಳ್ಳಿ ಹೌದಾ ಹ್ಞೂ ಸರ್ ಸರಿ ಒಟ್ಟಲ್ಲಿ ಗೆಲ್ಸ್ಬೋದಾ ನೀವು ಬಿಜೆಪಿನ ಗೆಲ್ಲಿಸ್ಬೇಕು ಅಂತಾನೆ ಬಂದಿರೋದು ಹುಡುಗರು ಬಂದಿದ್ವಿ ಕಲ್ಕುಣಿಯಿಂದ 100 ಜನ ಹುಡುಗರು ಬಂದಿದ್ವಿ ನಿಮ್ಮೂರ್ಲೆ ಕಲ್ಕುಣಿ ಮಹಾದೇವ ಅಂತ ಒಂದ್ಸಲ ಬಿಜೆಪಿ ನಿಂತಿದ್ರು ನಿಂತಿದ್ರು ಅವ್ರ ತೀವ್ರ ಆದ್ಮೇಲೆ ಬಿಜೆಪಿ ಅಂತ ಇಲ್ಲ ಇವಾಗ ಬಿಜೆಪಿ ಭರಿಸ್ಬೇಕು ಅಂತ ಮಾಡ್ತಾ ಇದೀವಿ ಅವ್ರ ಮಗ ಈಗ ಮಗ ಅವರು ಮೈಸೂರ್ಲ ಅವ್ರೆ ಅವರು ಬಂದೆ ಕನವ ಏನ್ ಹೆಸರು ನಮ್ಮ ಹೆಸರು ದುಂಡಮ್ಮ ನಾನು ಕುಂತೂರು ದುಂಡಮ್ಮ ನರೇಂದ್ರ ಕಡೆಯಿಂದ ನಾವು ಕೆಲಸ ಮಾಡೋರು ನಮಗ್ 3 ತಿಂಗಳಿಂದ ನಮಗ್ ಕೆಲಸನು ಇಲ್ಲ ನಮಗ್ ದುಡ್ಡು ಇಲ್ಲ ಕೂಲಿ ಕೊಟ್ಟ ಬಂದ್ಬಿಟ್ಟು 1970 ಇವರು ಸ್ವಸಂತ್ರ ತಕ್ಕಂದು ನಮ್ಮಂತೆ ಬಡವ್ರಿಗೆಲ್ಲ ಏನ್ ಸಹಾಯ ಮಾಡ್ತಾ ಇದ್ದಾರು ಆ ಕೇರಳ ಕಡೆಗೆಲ್ಲ ಅಗ್ನ ಸಾಮಾನು ಕೊಡ್ತಾವ್ರೆ ಸೊಸೈಟಿ ಕಡೆಯಿಂದ ನಮ್ಗೆ ಅಕ್ಕಿ
ಸೀಮಣ್ಣ ಏಡನೆ ನಮ್ಗೆ ಇರೋದು ಇಂಥ ಅನ್ಯಾಯನೆಲ್ಲ ಮಾಡ್ಕೊಂಡು ನಮಗೆ ಜಮೀನು ಇಲ್ಲ ಮತ್ತೆ ನಮ್ಗೆ ಹಕ್ಕುಪತ್ರನೂ ಇಲ್ಲ ಸೈಟು ಇಲ್ಲ ಬೀದಿಲ್ ಒದ್ದಾಡ್ತಾಮಿ ಯಾವ ಯಾರು ಎಂ ಎಲ್ ಎ ಯಾರು ನಿಮಗೆ ಯಾರಿಗೆ ಎಂ ಎಲ್ ಎ ಅವರು ನಮ್ಗೆ ಎಂ ಎಲ್ ಎ ಅವರು ಇವರು ಕುಂತೂರವರು ಮಳವಳ್ಳಿ ಸೈಡು ಅಂದನೇನು ಅಂದನಿ ಅಂದನಿ ಅವ್ರು ಯಾರು ನಮ್ಗೇನು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಮಾಡ್ತೀವಿ ಅಂತಾರೆ ಅವ್ರಿಗೆ ನಮ್ಮ ಕೈ ಮುಗೋದು ಎದ್ದಾದ್ಮೇಲೆ ನಮ್ಮ ಆಕ ತುಳಿದು ಈ ಕೆಲಸ ಆಯ್ತಾ ಇದೆ ನಮ್ಗೆ ದಯವಿಟ್ಟು ಇವರು ನಮ್ಗೇನು ನಮ್ಗೆ ಸಹಾಯ ಮಾಡ್ತಾ ಇಲ್ಲ ಅಂದನಿ ಮಾಡ್ಲಿಲ್ಲ ಇವ್ರ ಮಾಡೋರಂಗ್ರೆ ಯಾರು ಸುಮ್ನೆ ಗೆಲ್ಲಗಂಟ ಅಷ್ಟೇನೆ ಗೆಲ್ಲಗಂಟ ಏನು ಮಾಡಲ್ಲ ಮಾಡು ಏನ್ ಮಾಡ್ತಿರ್ತಾವ ಈಗ ಈ ಸರಿ ಈಗ ಸಿಲಿಂಡರ್ ತಗೊಂಡು 1000 ಎಲ್ಲ ಮೋದಿ 300 ರೂಪಾಯಿ ಅಂತ ಸಿಲಿಂಡರ್ ಗೆಲ್ಬಿಟ್ಟು ಈಗ 1400 ರೂಪಾಯಿ ತಕತವರಲ್ಲ ನಮ್ಮ ಕೂಲಿ ಮಾಡು ನಮ್ಮ ಎಲ್ಲಿಂದ ಕೊಡಮ ನಮ್ಮ ಎಲ್ಲಿಂದ ತಂದು ಕೊಡಮ ಗಂಡ್ಸತ್ ಮುಂದೆರು ಅಂಗಕ್ಕಲ್ಲಿ ನನ್ನ ಕಾಲು ಮುರ್ದದೆ ನಾ ಕೂಲಿ ಮಾಡೋಂಗಿಲ್ಲ ನಾವು ಎಲ್ಲಿಂದ ತಂದು ಕೊಡೋದು ಮುಂಚೆ ಸೋದೆ ಸೋದೆ ಅಲೆ ಮಾಡ್ಕೊಂಡ್ತಿದ್ದ ಗಾರ್ತಿಟ್ಟುಂತಿದ್ದ ಸಾಮೆ ಇಟ್ಟುಂತಿದ್ದ ಹಾಗೆಲ್ಲ ನಮ್ ಸತ್ತಾಗಿದ್ವಿ ಈ ಡಿಪ್ಪಾವಕ್ಕೆ ತಕ್ಕ ಬಂದು ಏನ್ ಸಕ್ತಿ ತಿಂತ ಇದ್ದಾವು ನಮ್ಗೆ ಏನ್ ಸಹಾಯ ಮಾಡ್ತಾ ಇದ್ದಾರೆ ಇವರು ನಮ್ಗೇನು ಸಹಾಯ ಮಾಡ್ತಾ ಇಲ್ಲ ಯಾರು ನಮ್ಗೆ ಉಪಯೋಗ ಇಲ್ಲ ಪಂಚಾಯತಿಲಿ ಕೊಡ್ತಾರಲ್ವಾ ಗೌರ್ಮೆಂಟ್ ಸಿಲಿಂಡರ್ ಮೋದಿ ಕೊಡ್ತಾರೆ ಅಂತ ಕೊಡೋರ್ಗೆ ಒಬ್ಬರಿಗೆ ಬೇರೆ ಕಡೆ ಕೊಟ್ಟಿರೋರ್ಗೆ ಒಬ್ಬರಿಗೆ ಇದ್ರಲ್ಲಿ ಕಂಪ್ಯೂಟರ್ ಮಾತ್ರ ನಮ್ಮ ಹೆಸರು ತೋರುತ್ತೆ ತಗೊಂಡಿರೋದೇ ಬೇರೆ ಯಾತ ಯಾತಕ್ಕೆ ಮಾಡ್ತಾರೆ ಪಂಚಾಯತಿ ಕಡೆಯಿಂದ ಏನಕ್ಕೆ ಮಾಡ್ತಾರೆ ಇಲ್ಲ ಮಗನೂ ಇಲ್ಲ ಏನೂ ಇಲ್ಲ ಕಣಪ್ಪ ಬಂದಂತ ಹೇಳಿದ್ದಾರೆ ಆಗಲ್ಲನೂ ಇಲ್ಲ ಏನೂ ಇಲ್ಲ ಕಣಪ್ಪ ಕಣ್ಣು ನೋಡು ಒಂದೇ ಕಣ್ಣಿರೋದು ಎಲ್ಲಪ್ಪ ನಾವು ಕೇಳ್ಕೊಂಡು ತಿನ್ನೋದು ನಾವು ಮಾಡೋದು ಇವರೆಲ್ಲ ಆಕ್ರೋಶ ಅಂದ್ರೆ ಎಲ್ಲರೂ ಬಂದ್ರು ಏನು ಮಾಡಲಿಲ್ಲ ಮೊದ್ಲು ಆರಾಮಾಗಿ ಒಲೆ ಹಚ್ಕೊಂಡು ಅಡುಗೆ ಮಾಡ್ತಿದ್ವಿ ಇವ್ರ ಪ್ರೋಗ್ರಾಮ್ ಯಾಕೆ ಬಂದ್ರಿ ಮತ್ತೆ ಕೇಳಕ್ಕೆ ಬಂದಿರೋದು ಬಡವ್ರಿಗೆ ಅಂತ ಕೊಡ್ತಾರೆ ಅಲ್ಲಿ ಎಲ್ಲಾನು ಇದ್ ಮಾಡಕ್ ಹೋದ್ರೆ ಬೇರೆಯವ್ರು ಕೊಡ್ಕೊತಾರೆ ಈಗ ನಮ್ಗೆ ಓಕೆ ಒಂದ್ ನಿಮಿಷ ಇದು ಒಂದ್ ಕ್ಲಾರಿಟಿ ಸಿಗ್ಲಿ ಮಳವಳ್ಳಿನಲ್ಲಿ ಯಾವ ಗ್ಯಾಸ್ ಏಜೆನ್ಸಿ ತಗತಾ ಇದಿರ್ತಾವು ನಾವು ಇಂಡಿಯನ್ ನಾವು ಅಂತ ಪ್ರೈವೇಟ್ ತಗೊಂಡಿದೀವಿ ಈಗ ನಮ್ಮ ತಾಯಿಗೆ ಕೊಡ್ತೀವಿ ಅಂತ ಕೊಟ್ಬಿಟ್ಟು ನಾವು ಸಿಲಿಂಡರ್ ಕೊಟ್ಟಿಲ್ಲ ಎಸ್ ವೀಕ್ಷಕರೇ ಒಂದ್ ನಿಮಿಷ ಬಂದೆ ಅಪ್ಪ ಬಂದೆ ಕಣವ ಏನಂದ್ರೆ ಮಳವಳ್ಳಿನಲ್ಲಿ ಗ್ಯಾಸ್ ಏಜೆನ್ಸಿಗಳು ಇವ್ರ ಹತ್ರ ಈಗ ಸಿಲಿಂಡರ್ ತಗೊಂಡು ಇವ್ರಿಗೆ ಸಬ್ಸಿಡಿ ಸಿಗ್ದಂಗೆ ಯಾರ ಹೆಸರಿಗೆ ಏನೋ ಮಾಡ್ತಾವ್ರಂತೆ ಇಲ್ಲಿ ಮಳವಳ್ಳಿನಲ್ಲಿ ಗ್ಯಾಸ್ ಏಜೆನ್ಸಿ ಅವ್ರು ಮಾಡೋ 420 ಕೆಲ್ಸಗಳಿಗೆ ಜನ ರೋಚ್ಕೆದ್ದವ್ರೆ ಅವ್ರವ್ರ ಅಕೌಂಟ್ ಅವ್ರವ್ರ ಸಬ್ಸಿಡಿ ಸಿಗಂಗ್ ಮಾಡ್ದೆ ಇವ್ರ ಹೆಸರು ಸಿಲಿಂಡರ್ ಕೊಟ್ಟು ಅವ್ರ ಸಬ್ಸಿಡಿ ತಿನ್ನುವಂತ 420 ಕೆಲಸ ಯಾರು ಮಾಡ್ತಾ ಇದೀರಲ್ಲ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಈಗ ದುಡ್ಡು ನಮ್ಗೆ ಕೊಡ್ತಾ ಇಲ್ಲ ಗ್ಯಾಸ್ ದುಡ್ಡು ಮಾಡ್ಲಿ ಗ್ಯಾಸ್ ಗ್ಯಾಸ್ ಎಲ್ಲ ಫುಲ್ ನಾವು ಕೊಡ್ತೀವಿ ಪೇಮೆಂಟ್ ಇದನ್ನೆಲ್ಲ ಇದ್ಕಾಕ್ತಿವಿ ಅಂತ ಹೇಳ್ತಾರೆ ಲಾಸ್ಟ್ ಎಂಡಿಂಗ್ ಅಲ್ಲಿ ನಾವು ಕೇಳಕ್ಕೋದ್ರೆ ಅದು ಇದಕ್ಕೆ ಬರೋದೇ ಇಲ್ಲ ಅಕೌಂಟ್ ಬರೋದೇ ಇಲ್ಲ ಅದು ಯಾವ ಊರು ನಿಮ್ದು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಅಲಗೂರ್ ಹತ್ರ ಕುಂತೂರು ಈ ಮಹಿಳೆಯರ ಗ್ಯಾಸ್ ಸಬ್ಸಿಡಿ ಅಮೌಂಟ್ ಇವ್ರಿಗೆ ಹಾಕ್ತಾ ಅವ್ರು ಯಾರೋ ತಕೊಂಡು ಕಳ್ತನ ಮಾಡ್ತಾವ್ರಂತೆ ಇಂಥ 420 ಭ್ರಷ್ಟಾಚಾರಿಗಳು ಮಳವಳ್ಳಿ ತಾಲೂಕು ಕುಂತೂರು ಗ್ರಾಮದ ಮಹಿಳೆಯರ ಕುಂತೂರು ತಾಳವ ಹೇಳ್ಬಿಡ್ತಾವ್ನಿ 3 ವರ್ಷದಿಂದ ಇವ್ರು ಸಬ್ಸಿಡಿನ ಬೇರೆಯವ್ರು ತಿಂತಾವ್ರಲ್ಲ ಮಾನ್ಗೆಟ್ಟವ್ರು ನಿಜವಾಗ್ಲೂ ಅವ್ರಿಗೇನಾರ ಅಲ್ಲಲ್ಲ ಈಗ ಅದೇ ಅವ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಮಳವಳ್ಳಿ ತಾಲೂಕು ಅಲಗೂರ್ನ ಕುಂದೂರು ಗ್ರಾಮಸ್ಥರು ಇವ್ರು ಮಹಿಳೆಯರು ಇವ್ರ ಸಬ್ಸಿಡಿ ಯಾರು ತಿಂತಾ ಇದಿರಲ್ಲ ಮನೆಗಳಂತೂ ಉದ್ದಾರ ಆಗಲ್ಲ ಹಾಳಾಗಿ ಹೋಯ್ತೀರಾ ಇವ್ರು ಆಕ್ರೋಶ ಇದ್ ಮಾಡ್ತಾರೆ ಅಟ್ಲೀಸ್ಟ್ ಮಳವಳ್ಳಿ ಅಧಿಕಾರಿಗಳು ಯಾರು ನೋಡಿದ್ರೆ ಇದನ್ನ ಮಳವಳ್ಳಿ ಭಾಗದ ಅಧಿಕಾರಿಗಳು ಯಾರು ನೋಡ್ತಾ ಇದ್ರೆ ಇದನ್ನ ದಯವಿಟ್ಟು ಇದ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಇವರೆಲ್ಲ ಬಂದ್ಬಿಟ್ಟು ನಿಮ್ ತಹಶೀಲ್ದಾರ್ ಆಫೀಸ್ ಮುಂದೆ ಕೂತ್ಕೋತಾರೆ ಮುಸ್ಕರ ಹೂಡಿವಿ ನಾವು ನಮ್ಮ ಮೋದಿ ಹಾಕೊಂಡು ಅಂತ ಕೂಲಿ ಮಾಡಿದವ್ರು ನಮಗ್ 3 ತಿಂಗಳಾದ್ರು ನಮ್ಗೆ ಕೆಲಸ ಕೊಟ್ಟಿಲ್ಲ ಕೆಲಸ ಮಾಡಿದವ್ರು ದುಡ್ಡು ಬರ್ಲಿಲ್ಲ ನಮ್ಗೆ ಈಗಲೇ ನಮ್ಮ ಪಂಚಾಯತಿ ಮಕ್ಕಳ ನಾವು ಈಗ ಸೀರಿಯಸ್ ಮ್ಯಾಟರ್ ಈ ಊರವ್ರು ಯಾರಾಗ ಹುಡುಗರು ಇದ್ರೇನಪ್ಪ ಸಂಬಂಧಪಟ್ಟವರು ಈಗ ಈಗ ಕೇಳ್ಕೊಳ್ರವ ಈಗ ತಲೆ ಕೆಡ್ಸ್ಕೊಬೇಡಿ ಈಗ ನಿಮ್ಗೆ ನಂಬರ್ ಯಾರ ಬರ್ಕೊಡ್ತಾರೆ ವೀಕ್ಷಕರೇ ಈ ಎಲೆಕ್ಷನ್ ಇನ್ನು 60 ದಿನ ಮುಗೀತದೆ ಅದಾದ್ಮೇಲೆ ನಾನು ಮಂಡ್ಯದವನೇ ಮಂಡ್ಯ ಜಿಲ್ಲೆ ಮಳವಳ್ಳಿಯ ಈ ಊರಿಗೆ ಬರ್ತೀನಿ ಈ ಜನಗಳು ಈ ತಗಳು ಈ 720 ನಂಬರ್ ಕೂಡ ಹೇಳ್ತೀನಿ ನಿಮ್ಗಳಿಗೆ ನಂಬರ್ ಕೊಡ್ತೀನಿ ನಂಬರ್ ತಗಳು ನಾನು ಎಲೆಕ್ಷನ್ ಆದ್ಮೇಲೆ ಈ ಊರಿಗೆ ಬರ್ತೀನಿ ಇನ್ನು 2 ತಿಂಗಳಲ್ಲಿ ಯಾರ್ಯಾರು ಇವ್ರು ಸಬ್ಸಿಡಿ ಹಣ ತಿಂತಾವ್ರಲ್ಲ ಇವ್ರ ಹೆಸರಲ್ಲಿ ಅಲ್ಲಲ್ಲ ತಾಳವ ಜೀರೋ ಅಂಕಂಟ ಯಾರು ಜೀರೋ ಅಂಕಂಟ ಅಂತ ಮಾಡಿಸಿದ್ರಲ್ಲ ಜೀರೋ ಅಂಕಂಟ ಮಾಡ್ಬಿಟ್ಟು ನಮ್ಗೆ ಏನ್ ಆದಾಯ ಮಾಡಿದ್ದಾರೆ ನಮ್ಗೇನ್ ಆದಾಯ ಮಾಡಿದ್ರು ಅದ್ರಿಂದ ನಮ್ಗೆ ಏನು ಮಾಡ್ಲಿಲ್ಲ ಈ ಅಪ್ಪ ಎಲ್ಲ ನಮ್ಗೆ ಮೋಸದ ಕೆಲಸನೇ ಮಾಡವ್ರೆ ನಾವು ಕೂಲಿಗೆ ಉಂಟು ಕೂಲಿಗೆ ಇಲ್ಲ ನಮ್ಗೆ ಇಷ್ಟಾಗ್ಲೂ ಆಯ್ಸ್ತೀನೂ ಇಲ್ಲ ನಮ್ಗೆ ಗೇದಕ್ಕೂ ಗಂಡ ಮಕ್ಕಳು ಇಲ್ಲ
ನಾವೇನ್ ಮಾಡ್ಕೊ ತಿನ್ಬೇಕು? ಇವರು 1400 ರೂಪಾಯಿ ಸಿಲಿಂಡರ್ಗೆ ಬಿಟ್ಟಿ ಸಿಲಿಂಡರ್ ಅಂದ್ಬಿಟ್ಟು 1400 ತಕತವರಲ್ಲ ನಮ್ಮ ಯಾರ ಮನೆ ಮುರಿಮ. ಈಗ ಇದನ್ನ ಒಂದ್ ನಿಮಿಷ ನೇರವಾಗಿ ಸರ್ಕಾರ ತಗತಾ ಇದೆ. ಸರ್ಕಾರಕ್ಕೆ ಇವ್ರು ಕಟ್ತಾವ್ರೆ, ಕಟ್ಟೋ ಹಣವನ್ನ ಅಲ್ಲಿರೋ ಗ್ಯಾಸ್ ಏಜೆನ್ಸಿ ಅವ್ರು ಲೂಟಿ ಮಾಡ್ತಾವ್ರೆ. ಸಿಲಿಂಡರ್ ರೇಟ್ ಕಡಿಮೆ ಮಾಡಿ ಅಂತ ಹೇಳ್ತಾವ್ರೆ. ಆ ಸಿಲಿಂಡರ್ ರೇಟ್ ಅನ್ನ ಅವ ಈಗ ಅಲ್ಲ ಕಣವ ತಾಯಿ ಬಿಡ್ರವ ಅವನು ಅವ ತಾಯಿ ಏ ಹಂಗೆ ಇಲ್ಲಿಂದ ಸಕ್ಕರೆ ಸೋಪು ಎಣ್ಣೆ ಪ್ರತಿ ಒಂದು ಸಾಮಾನು ನಮಗೆ ಕೊಡಬೇಕು ಮೋದಿ ಕಡೆಯಿಂದ. ನಮ್ಗೆ ಓಟ್ ಹಾಕ್ಬೇಕಾದ್ರೆ ಇಲ್ಲ ನಾವು ನಾವೇ ಟ್ರೈ ಮಾಡ್ತೀನಿ, ನಮ್ಗೆ ಆಗುದಿಲ್ಲ. ಬೇಡ ಆಂಧ್ರದಲ್ಲಿ ಇದೆಯಲ್ಲ ವ್ಯವಸ್ಥೆ, ಆಂಧ್ರದಲ್ಲಿ ಅವ್ನು ಇದಾನಲ್ಲ ತಾಯಿ ಇವ್ರು ಮಾತಾಡ್ಬೇಕಾದ್ರೆ ಸುಮ್ನಿರು. ಆಂಧ್ರದಲ್ಲಿ ಇದೇನಲ್ಲ ಆಂಧ್ರದಲ್ಲಿ ಎಮ್ ಎಲ್ ಎ ಅವನು ಸಬಲಿಟಿ ಇಲ್ಲ, ಆಂಧ್ರದಲ್ಲಿ ಸಿಗ್ತಾರೆ ಫೆಸಿಲಿಟಿ ಎಲ್ಲೂ ಇಲ್ಲ. ಗೆದ್ಬಿಟ್ಟು ಅವ್ರು ಮನೆಗೆ ಹೋಯ್ತಾರೆ. ರಾಮು ಓಟ್ ಹಾಕ್ಬಿಟ್ಟು ಎಣ್ಣೆಗೆ 200, ಬೆಳೆ ಕಾಳಿಗೆ 200, ಅವರ ಕಾಳಿಗೆ 200 ಅಂತಕ್ಕ ನಮ್ಮ ಏನ್ ಮಾಡ್ಬೇಕು? ಗೈದು ಅಲ್ಲ ಸಾರ್ ಗೈಡೆ ಬಿಡೋಕಿಲ್ಲ. ಒಟ್ಟಲ್ಲಿ ವೀಕ್ಷಕರ ಮಳವಳ್ಳಿಯ ಮಹಿಳೆಯರು ಗ್ಯಾಸ್ ರೇಟ್ ಜಾಸ್ತಿ ಆಗಿದ್ದು, ಏನು ಬೆಲೆಗಳು ರೇಟ್ ಜಾಸ್ತಿ ಆಗಿರೋದು ಕುಂತೂರಲ್ಲಿ ಇನ್ನೂ ಮಹಿಳೆ ಸೆಟಲ್ ಇದಾರಂತೆ. 1,00,000 ಮನೆ ಕೊಟ್ವಿ, 1,00,000 ಮನೆ ಕೊಟ್ವಿ ಅಂತ ಕತೆ ಹೇಳ್ತಾರೆ. ಯಾರಾದ್ರೂ ಇನ್ನು ಅಲ್ಲ ಇನ್ನೂ ಕೂಡ ಮನೆ ಕೊಟ್ಟಿಲ್ಲ ಅನ್ನೋದೇ ಆದ್ರೆ ವಾಸ್ತವ ಆದ್ರೆ ಇದರಿಂದ ನಾಚಿಕೆಡಿನ ಸಂಗತಿ ಇನ್ಯಾವುದು ಇಲ್ಲ. ಯಾಕಂದ್ರೆ ಮಳವಳ್ಳಿಯ ಶಾಸಕರು ಹಿಂದೆ ಮಿನಿಸ್ಟರ್ ಆದವರು ದಯವಿಟ್ಟು ನೋಡಿ, ಇಲ್ಲ ಚುನಾವಣೆ ಓಟ್ ಕೇಳಕ್ ಬಂದ ಪಡ ಕಳಿಸ್ತಾರೆ. ಮನೆ ಕಾಲಿ ಕಣವ.